ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನು ಕೊಟ್ಟು ಇಡಿ ರಾಜ್ಯಕ್ಕೆ ಮೋಸ ಮಾಡತಕ್ಕಂತ ಸರ್ಕಾರದ ವಿರುದ್ಧ ಇವತ್ತು ಸಿದ್ದರಾಮೇಶ್ವರ ದೇವಸ್ಥಾನದಿಂದ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯ ಹಿರಿಯರಂತ ಆರ್ಎಸ್ ಪಾಟೀಲ್ ಕುಟ್ಬಾಳ್ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ನಮ್ಮ ಹಿರಿಯರಂತ ಚಂದ್ರಶೇಖರ್ ಕೌಟಿಗೆ ಅವರೇ ಈ ಮತ್ತು ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ಜೀವನದಲ್ಲಿ ಇವತ್ತು ಮೋಸ ಮಾಡತಕ್ಕಂತ ಇಡಿ ದೇಶದಲ್ಲಿ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಂತಕಂತದ್ದು ರಾಜ್ಯಕ್ಕೆ ಗುರುತು ಮಾಡಿಕೊಟ್ಟಿದೆ ಆದರೆ ಇವತ್ತು 5 ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿ ಇಡಿ ರಾಜ್ಯಕ್ಕೆ ಇವತ್ತೇನು 135 36 ಸೀಟುಗಳನ್ನು ಪಡೆಕೊಂಡು ಇಡಿ ರಾಜ್ಯಕ್ಕೆ ಮೋಸ ಮಾಡತಕ್ಕಂತ ಸರ್ಕಾರ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕಂತದ್ದು ಇಡಿ ರಾಜ್ಯಕ್ಕೆ ದೇಶಕ್ಕೆ ಗುರುತು ಮಾಡಿಕೊಟ್ಟಿದೆ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ದೇಶದಲ್ಲಿ ಇರತಕ್ಕಂತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು 9 ವರ್ಷಗಳ ಕಾಲ ನಿರಂತರವಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಭಾರತೀಯ ಜನತಾ ಪಕ್ಷ ಸರ್ಕಾರ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಇಡಿ ರಾಜ್ಯಕ್ಕೆ ದೇಶಕ್ಕೆ ಕೊಡತಕ್ಕಂತ ದೇಶದಲ್ಲಿ ಪ್ರಪ್ರಥಮವಾಗಿ ಇರತಕ್ಕಂತ ಸರ್ಕಾರ ಯಾವುದಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತಕ್ಕಂತ ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ ಆದರೆ ಇವತ್ತು ನಮ್ಮನ್ನ ಇಡಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಏನು 10 ಕೆಜಿ ಅಕ್ಕಿಯನ್ನ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಇವತ್ತು ಕಡುಬಡವರು ಇವತ್ತು ರಾಜ್ಯದಲ್ಲಿ ಇರತಕ್ಕಂತ ಎಲ್ಲರೂ ಇವತ್ತು ತಾಯಂದ್ರು ಒಳಗೊಂಡು ಇಡಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಧಿಕಾರವನ್ನು ಕೊಟ್ಟರು ಆದರೆ ಅಧಿಕಾರ ಕೊಟ್ಟ ನಂತರ ಯಾವ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ನಡೆದಿದೆ ಇಡಿ ರಾಜ್ಯದ ಜನ ದೇಶದ ಜನ ನೋಡಲಿಕ್ಕತ್ತಾರೆ ಇವತ್ತು ಆದರೆ ಇವತ್ತು ಸದನದಲ್ಲಿ ಹೋರಾಟ ಹೊರಗಡೆ ಹೋರಾಟ ಆದರೆ ಯಾವ ಗ್ಯಾರಂಟಿ ಕೊಟ್ಟರೂ ಕೂಡ ಇನ್ನೋರಿಗೆ ನಿಭಾಯಿಸತಕ್ಕಂತ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆದರೆ ಇವತ್ತು ಕರೆಂಟ್ ಬಿಲ್ಗಳನ್ನು ನೋಡಿದ್ರೆ ಎಲ್ಲಿ 5000 ರೂಪಾಯಿ ಇದ್ರೆ 11000 ರೂಪಾಯಿ ಆಗಿದೆ ಎಲ್ಲಿ ಇವತ್ತು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ 10 ಕೆಜಿ ಹೋಗಿ 170 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಇವತ್ತು ಪ್ರತಿಯೊಂದರಲ್ಲಿ 20% 15% ಇವತ್ತು ಎಲ್ಲರ ಕಡೆ ಇವತ್ತು ರೇಟ್ಗಳನ್ನು ಹೆಚ್ಚು ಮಾಡಿ ಇವತ್ತು ಪರಿಸ್ಥಿತಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಇವತ್ತು ಏನು ಘೋಷಣೆ ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ನಿಮಗೂ ಗ್ಯಾರಂಟಿ ನನಗೂ ಗ್ಯಾರಂಟಿ ನಾನು ಹೇಳ್ತೀವೋ ಗ್ಯಾರಂಟಿ ಅಂತಕ್ಕಂತ ಏನು ಸಂದೇಶವನ್ನು ಕೊಟ್ಟರು ಇವತ್ತು ಕೊಟ್ಟು ಇಡೀ ರಾಜ್ಯವನ್ನು ಹಾಳು ಮಾಡತಕ್ಕಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂತ ಬಹಳ ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಬಂಧುಗಳೇ ಇವತ್ತು ನಮ್ಮ ಅಧಿಕಾರ ಇರಲಿಲ್ಲ ಅಂದ್ರೂ ಕೂಡ ಇವತ್ತು ಸದನದ ಒಳಗೆ ಕೂಡ ಬಹಳ ಇವತ್ತು ನಮ್ಮ 66 ಮಂದಿ ಇವತ್ತು ಶಾಸಕರಿದ್ರು ಕೂಡ ಹೋರಾಟ ಮಾಡುವ ಕೂಡ ಕಾಂಗ್ರೆಸ್ನವರಿಗೆ ನಿಂತಿ ಗೆಡಿಸತಕ್ಕಂತ ವ್ಯವಸ್ಥೆ ಯಾರಾದರೂ ಮಾಡಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಶಾಸಕರು ಅಂತಕ್ಕಂತ ಬಹಳ ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತು ಎಲ್ಲಿ ಹೋದ್ರೂ ಕೂಡ ತಾಯಂದ್ರು ಕರೆಂಟ್ ಬಿಲ್ ತಗೊಂಡು ಬರ್ತಾರೆ ಇವತ್ತು ಆ ಕರೆಂಟ್ ಬಿಲ್ ನೋಡಿದ್ರೆ ಅವರಿಗೆ ಬರ್ತಕ್ಕಂಥದ್ದು 1000 ರೂಪಾಯಿ ಇತ್ತಂದ್ರೆ ಇವತ್ತು 2500 ಇವತ್ತು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತಕ್ಕಂಥದ್ದು ನೋಡಿದ್ರೆ ಅದು ಇವತ್ತು 170 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಇವತ್ತು 2000 ರೂಪಾಯಿ ಪ್ರತಿ ತಿಂಗಳ ಅತ್ತಿ ಸೊಸೆಗೆ ಜಗಳ ಹಚ್ಚಿ ಇಡೀ ರಾಜ್ಯದಾಗ ಇವತ್ತು ಅತ್ತಿ ಸೊಸೆ ಜಗಳ ಇವತ್ತು ರೋಡ್ ಬೀದಿಗೆ ಬರ್ತಕ್ಕಂಥದ್ದಾಗ್ಯದ ಅವತ್ತು ಒಬ್ಬೊಬ್ಬರು ನೋಡ್ಬೇಕು ಮಾಧ್ಯಮದಲ್ಲಿ ಇವತ್ತು ಎಲ್ಲಿ ರಾಜ್ಯದಲ್ಲಿ ನೋಡಿದ್ರು ಕೂಡ ಇವತ್ತು ನಾನು ಹೇಳ್ತೀನಿ ಬಸ್ ಫ್ರೀ ಅದ ತೊಗೊಳ್ಳ ನಾನು ರೊಟ್ಟಿ ಮಾಡೋರು ದಿಕ್ಕಿಲ್ಲ ಅಂತಕ್ಕಂತ ಇವತ್ತು ಸಂದೇಶ ಇವತ್ತು ಮನೆಯಲ್ಲಿ ಇರ್ತಕ್ಕಂಥ ಗಂಡಸರು ಕೊಡ್ತಕ್ಕಂಥ ಇವತ್ತು ಇವತ್ತು ನಾವು ಕಣ್ಣಾರೆ ನೋಡ್ತಿರ್ತೀವಿ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಇವತ್ತು ಘೋಷಣೆ ಮಾಡಿ ಇಡೀ ರಾಜ್ಯಕ್ಕೆ ಮೋಸ ಮಾಡಿ ರಾಜ್ಯ ನೀವು 40% 40% ಅಲ್ಲ ಇವರು ಹಡಗನೆ ಮುಳುಸಾಕತ್ತಾರೆ ಇವತ್ತು ಕಾಂಗ್ರೆಸ್ನವರು ಎಲ್ಲಿ ಹಡಗ ಮುಳುಸ್ತಾರಪ್ಪ ಅಂದ್ರೆ ಇವತ್ತು ನೋವು ಗೊತ್ತಿದೆ ನಿಮಗೆ ಇವತ್ತು ಎಲ್ಲಿ ಇವತ್ತು ವರ್ಗಾವಣೆ ದಂಧೆಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ರು ಆ ಟ್ರೆಂಡ್ ಡ್ರೈವ್ ಇಟ್ಕೊಂಡು ಇವತ್ತು ಎಷ್ಟು ರೀತಿ ಯಾವ ರೀತಿ ಒಂದು 50 ಲಕ್ಷ 5 ಕೋಟಿ 2 ಕೋಟಿ 3 ಕೋಟಿ ಇವತ್ತು ಏನೇನೋ ಇವತ್ತು ಮಾಧ್ಯಮದಲ್ಲಿ ನಾವು ನೋಡ್ತಕ್ಕಂಥದ್ದು ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಹಳ ದಿವಸ ಹೋಗಂಗಿಲ್ಲ ಸ್ವಲ್ಪ ದಿವಸದಲ್ಲಿ ಇವತ್ತು ಸರ್ಕಾರ ಪತನ ಆಗ್ತದೆ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಏನು ಗ್ಯಾರಂಟಿ ತಂದು ಮೋಸ ಮಾಡಿ ನೀವೇನು ಬಂದ ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಮ ಮತಕ್ಷೇತ್ರದಲ್ಲಿ 2 ತಿಂಗಳಾದ್ರೂ ಕೂಡ ಇನ್ನೊಬ್ಬರು ಒಬ್ಬ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇಲ್ಲ ಆದ್ರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ನೀವು ಒಂದು ವಿಚಾರ ಮಾಡ್ರಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಇವತ್ತು ಒಂದು ಟ್ರಿಪ್ ಎಲ್ಲಿ ಎಲ್ಲಿ ಉಸುಕು ಹೊಡಿತಿದ್ದಿಲ್ಲ ಇವತ್ತು ನಮ್ಮ ಸರ್ಕಾರ ಇದ್ದಾಗ
ಆದರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕಾಂಗ್ರೆಸ್ ನವರು ಹಗಲದ ರೋಡಿಕರ ಎಲ್ಲ ಮಾಡ್ತಾರಪ್ಪ ಅಂದ್ರೆ ಇವತ್ತು ನನ್ನ ಬಬಲೇಶ್ವರ ಕ್ಷೇತ್ರದಲ್ಲಿ ಹಗಲದ ರೋಡಿಕರ ಇವತ್ತು ಉಸು ಕೊಡ್ತಕ್ಕಂತದ್ದು ನಾವು ಕಾಂಗ್ರೆಸ್ ನವರು ನೋಡ್ತೀವಿ ಯಾವ ಅಧಿಕಾರಿಗಳನ್ನು ಅವರ ಮೇಲೆ ಒಂದು ಕ್ರಮ ತಗೋತಾ ಇಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಏ ಇಲ್ಲಿ ಅವನ್ನ ನೋಡ್ತೀವಿ ಸೀಜ್ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ತಪ್ಪಾಳಿಕೆ ನಡೆಸಿದ್ದಾರೆ ಇವತ್ತು ಏನು ಗುಂಡಾಯ ಹಾಕ್ತಾನೆ ರೌಡಿ ಸೀಟ್ ಓಪನ್ ಮಾಡ್ತೀನಿ ಈ ಸರ್ಕಾರ ಬಂದು ಇವತ್ತು ಕಾರ್ಯಕರ್ತರಿಗೆ ಏನೋ ತಮ್ಮ ಜೀವನ ಬೆದರಿಕೆ ಹಾಕ್ತಕ್ಕಂತದ್ದು ನೀವು ಮಾಡ್ತಿದ್ರೆ ಅವರಿಗೆ ನಾನು ಒಂದು ಮಾತು ಹೇಳಕ್ಕೆ ಬರ್ತೀನಿ ಇಡೀ ಜಿಲ್ಲೆಯಲ್ಲಿ ಇರತಕ್ಕಂತ ನಮ್ಮೆಲ್ಲ ಕಾರ್ಯಕರ್ತರು ನೀವು ಹೆಮ್ಮೆ ಇದ್ದೀರಿ ನಿಮ್ಮ ಬೆನ್ನೆಲುವಾಗಿ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷ ನಿಮ್ಮ ಬೆನ್ನೆಲುವಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಆ ದಿಸೆಯಲ್ಲಿ ಇವತ್ತು ಏನೇ ಹೋರಾಟ ಮಾಡಿದೀವಿ ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ ಈ ಸರ್ಕಾರ 5 ವರ್ಷಕ್ಕೆ ಏನು ಇವತ್ತು ಕನಸು ಕಾಣ್ತಾರ ಇವತ್ತು 5 ವರ್ಷದ ಕನಸು ಅಲ್ಲ ಇವತ್ತು ಕೇವಲ ಮಧ್ಯದಲ್ಲಿ 2 ವರ್ಷದಲ್ಲಿ ಸರ್ಕಾರ ಇವತ್ತು ಧೂಳಿಪಟಾಗಿ ಹೋಗ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹೋರಾಟದಲ್ಲಿ ಭಾಗವಹಿಸತಕ್ಕಂತ ಸಮಸ್ತ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತು ಬಂದಂತ ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ಏನು ಹೋರಾಟವನ್ನು ಶುರು ಮಾಡಿದೀವಿ ಇದು ನಿರಂತರವಾಗಿ ಈ ಹೋರಾಟ ನಮ್ಮ ಭಾರತೀಯ ಜನತಾ ಪಕ್ಷ ಇರ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಏನು 5 ಗ್ಯಾರಂಟಿಗಳನ್ನು ಏನಾಗಿದೆಪ್ಪ ಅಂದ್ರೆ ಗಾಳಿಗೆ ತೂರಿ ಇವತ್ತು ನಮ್ಮನ್ನೆಲ್ಲ ರಾಜ್ಯ ಹಾಳು ಮಾಡತಕ್ಕಂತ ಸರ್ಕಾರಕ್ಕೆ ಈ ಬಾ ದಿವಸ ಈ ದಿನ ಮುಂದೆ ಹೋಗೋದಿಲ್ಲ ಆ ಸ್ವಲ್ಪ ದಿನಗಳಲ್ಲಿ ಇದು ಗಾಳಿಪಟ ಆಗ್ತದೆ ಅಂತಕ್ಕಂತ ಮಾತನ್ನ ಹೇಳಿ ಇವತ್ತು ಹೋರಾಟದಲ್ಲಿ ಭಾಗವಹಿಸತಕ್ಕಂತ ಸಮಸ್ತ ಎಲ್ಲ ಹಿರಿಯರಿಗೆ ಗೌರವಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ಒಂದು ಧನ್ಯವಾದಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ